ರಾಜ್ಯ ಸರ್ಕಾರನ ನಾನು ಐದು ರೂಪಾಯಿನಾದ್ರೂ ಒಂದು ಕ್ವಿಂಟಾಲ್ ಬೆಲೆಗೆ ಸೇರಿಸಿಕೊಡ್ಬೇಕು ಅಂತ ಹೇಳಿ ಐದು ಸಾವಿರ ರೂಪಾಯಿ ಸೇರಿಸಿಕೊಡ್ಬೇಕು ಅಂತ ಹೇಳಿ ಗಿರ್ರ ಮರ ಇದ್ ಯಾಕೆ ಹಿಂಗ್ ಆಡ್ತೀರಾ ಅಂತ ಗೊತ್ತಿಲ್ಲ. ಕೃಷ್ಣಪ್ಪರ್ ತುರ್ವೇಕೆರೆ ಅಧ್ಯಕ್ಷರ ಇಲ್ಲಿದ್ದೀನಿ ತಿಪ್ಟೂರ್ ಕೊಬ್ಬರಿ ನಾನು ಐದು ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ಗೆ ಸೇರಿಸಿಕೊಡಿ ಅಂತೇಳಿ ನಾವು ಸಿದ್ದರಾಮಣ್ಣಂಗೆ ಈ ಬಜೆಟ್ ಅಲ್ಲಿ ಏನಾದ್ರೂ ಮಾಡಿ ಕೊಡಿ ದುಡ್ಡನ್ನ ನೀವು ಕೊಡ್ಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಆದ್ರೆ ಎಂಎಸ್ಪಿ ದರನ ಪರಿಷ್ಕರಣೆ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ. ನೀವು ಯಾತ್ಕಿ ಕಾನೂನು ಯಾತ್ಕಿಂಗ್ ಆಯ್ತು ಗೊತ್ತ, ರೈತನ ಅವರ್ತ ನಿಧಿ ಇತ್ತಲ್ಲ ಅದಕ್ಕೆ ಆದಾನಿ ಟಾಟಾ ಬಿರ್ಲನ್ ಕಟ್ಕೊಂಡು ಟೋಪಿ ಹಾಕ್ಸಿರಿ ನಾನು ಹೇಳ್ತೀನಿ ಬೇಕಾದ್ರೆ ಎಲ್ಲಿಂದ ಅಂತ. ಎಲ್ಲ ಮಾರ್ಕೆಟಿಂಗ್ ಕಾನೂನು ತಂದು ಯಾರು ಬೇಕು ಎಲ್ಲಿ ಬೇಕು ತುಂಬಿಕೊಂಡು ಹೋಗಿ ಅಂತ ಹೇಳಿದ್ರಿ. ಮಾರ್ಕೆಟಿಗೆ ಕೊಪ್ಪರಿ ಬರಲಿಲ್ಲ, ಎಲ್ಲ ಯಾರ ಹತ್ರ ಇದಾವೆ ಕೊಪ್ಪರಿ? ರೇ ನೀವು ನೋಡ್ರಿ, ರೇ ಅಧ್ಯಕ್ಷ ಇವ್ರ ಮೇಲೆ ಅಬ್ಜೆಕ್ಷನ್ ಆಗ್ಬೇಕಾಗ್ತಕೊಳ್ರಿ. ಏನ್ರಿ ಇವರು ಸಂಜೆ ಕುತ್ಕೊಂಡ್ರೆ ಏನ ನೀನ್ ಏ ಆಮೇಲೆ ನೀನು ಟೈಮ್ ತಗೊಂಡು ಹೇಳ್ರಿ ನೀವು ರೇ ನೀವು ಹೇಳ್ರಿ ನೀವು ಏನ್ ಸಂಜೆ ಕೂತ್ಕೊಂಡು ಇಲ್ಲಿ ರೇ ನೋಡ್ರಿ ಅವ್ರ ಮೇಲೆ ಅವ್ರಿಗೇನು ಅಧ್ಯಕ್ಷ ಸುಣ್ಣರೆ ನಿಮ್ದು ಅಧ್ಯಾಪಿಸ ಪಕ್ಕಾ ಕಾಂಗ್ರೆಸ್ ಅಧ್ಯಾಪಿ ನಿಮ್ದು ನಿಮ್ ಟೈಮ್ ಕೊಟ್ಟು ಮಾತಾಡಿ ನೀವು ಶಿವಲಿಂಗ ಗೌಡ್ರೆ ಶಿವಲಿಂಗ ಮಾತಾಡುವ ನೀವು ಮಾತಾಡ ನೀವು ಮಾತಾಡಕೂಡುದು ಶಿವಲಿಂಗ ಗೌಡ್ರೆ ನೀವು ಆಮೇಲೆ ರಾಜ್ಯ ಸರ್ಕಾರ ಮಾತಾಡಿ ನೀವು ಟೈಮ್ ತಗೊಂಡು ಮಾತಾಡ್ರಿ ಶಿವಲಿಂಗ ಗೌಡ್ರೆ ಯಾವ ನೈತಿಕತೆ ಈಗ ಶಿವಲಿಂಗ ಗೌಡ್ರೆ ವಿಚಾರ ಶಿವಲಿಂಗ ಗೌಡ್ರೆ ಸುರೇಶ್ ಅವ್ರ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ. ಆಮೇಲೆ ಈಗ ವಿಷಯ ಏನಂತ ಹೇಳಿ ನೀವು ಬೇಗ ಮುಗಿಸಿ ಮಾತನ್ನು ಹೇಳಿದನ್ನ ಹೇಳ್ಬೇಡಿ ಹೇಳಿದನ್ನ ಹೇಳ್ಬೇಡಿ. ರೀತಿ ನಡೆದಿದೆ, ಕೊಬ್ಬರಿ ಬೆಲೆ ಕೊನೆ ಪಕ್ಷ ಹೆಚ್ಚಿಗೆ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದ್ರ ಜೊತೆಗೆ ಈಗ ನಾಫೆಡ್ ನಲ್ಲಿ ಏನ್ ಖರೀದಿ ಮಾಡ್ತಾ ಇದ್ದಾರೆ, ಒಂದಲ್ಲ ಒಂದು ತಿಂಗಳು ಕಟ್ಟಕಟ್ಟೆ ಮೇಲೆ ಎಪಿಎಂಸಿ ಆಡ್ ಅಲ್ಲಿ ತಂದು ಹಾಕಿಸ್ತಾರೆ, ಒಂದು ತಿಂಗಳು ಕಾಯ್ತಾರೆ ರೈತರು ಅಲ್ಲಿ ತಂದು ಕೊಪ್ಪರಿನ. ಆಮೇಲೆ ಅದರಲ್ಲಿ 50% ಆಯ್ಕೆ ಮಾಡ್ಕೋತಾರೆ, ಸಣ್ಣ ಎಲ್ಲ ಬಿಡ್ತಾರೆ, ಅವೆಲ್ಲನು ತಗೊಂಡು ಕೌಟ್ ರೇಟ್ ಕೊಡ್ಬೇಕು. ಇವ್ರು ಸುಮ್ನೆ ಎಂಎಸ್ಪಿ ರೇಟ್ ಕೊಡ್ತಾ ಇರೋದಯ್ಯ ರೈತನಿಗೆ, ಅಲ್ಲೂ ಹೊಡ್ತಾರೆ 11,400 ಸಿಗ್ತಾ ಇಲ್ಲ, 9,000 ರೂಪಾಯಿ ಮೇಲೆ ದರ ಸಿಗ್ತಾ ಇಲ್ಲ, 2,000 ರೂಪಾಯಿ ಸಣ್ಣ ಕೌಟು ಅವ್ರು ತೆಗಿಯೋದ್ರಿಂದ ಹೋಗುತ್ತಾ ಇದೆ. ಒಂದು ತಿಂಗಳು ಸತತವಾಗಿ ಮನಗ್ತಾ ಇದಾರೆ, ಆಮೇಲೆ ದುಡ್ಡನ್ನ ಸರಿಯಾದ ಟೈಮಿಗೆ ಕೊಡ್ತಾ ಇಲ್ಲ. ಆ ರೈತರು ಸೊಳ್ಳೆ ಕಾಟದಲ್ಲಿ ಕಡಿಸ್ಕೊಂಡು ಸತ್ತು ಸುಂಡಾಗಿ ಹೋಗಿದ್ದಾರೆ. ಆದ್ರಿಂದ ಯಾರು ಮಾರ್ಕೆಟಿಂಗ್ ಫೆಡರೇಷನ್ ಗೆ ಆ ಕೊಳ್ಳುವಂತ ವ್ಯವಸ್ಥೆ ಕೊಟ್ಟಿದ್ರಿ, ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಲ್ಲ ಅಂತಾರೆ. ಅವ್ ಮತ್ತೆ ಇವ್ರು ಕೇಳಿದ್ರೆ ಇಲ್ಲಿ ಮಾರ್ಕೆಟಿಂಗ್ ಫೆಡರೇಷನ್ ಕೇಳಿದ್ರೆ ನಮ್ಗೆ ಎಂತದ ಜಲ್ಡಿ ಮಾಡಿಕೊಟ್ಟರಂತ, ಹಿಂಗ್ ಜಲ್ಡಿ ತಗೊಂಡು ಕೊಪ್ಪರಿ ಅಳ್ಳಾಡ್ಸಿದ್ರೆ ಆ ಕೊಪ್ಪರಿ ತಳಿಗ್ ಬಿದ್ದವ್ ಮಾತ್ರ ತಗೊಳಕ್ಲು ಅಂತ ಮ್ಯಾಲ್ ಉಳ್ಕೊಂಡೋ ತಗೋತಾರಂತೆ. ಇನ್ ಯಾರು ಆ ತೆಂಗಿನ ಬೆಳೆಗೆ ನೈಸರ್ಗಿಕವಾದಂತ ಬೆಳೆ ಅದು ಕಾಮಧೇನು ಕಲ್ಪವೃಕ್ಷ ಅಂತ, ಆ ಬೆಳಿಗ್ಗೆ ನೀವು ತಕ್ಕಡಿ ತಗೊಂಡು ಅಳ್ಳಾಡಿಸ್ತೀರಿ ಅವ್ರನ್ನ ಹಿಂಗೆ ಅಂತ ಅಂದ್ರೆ ಹೆಂಗ ವೈಯಕ್ತಿ ಹೆಂಗ ದಪ್ಪ ಸಣ್ಣ ಎಲ್ಲನೂ ಇದ್ ಮಾಡಕ್ಕಾಗುತ್ತೆ. ಸರಿಪಡಿಸ್ಬೇಕಂತ ಸಲಹೆ ಸರಿಪಡಿಸ್ಬೇಕು ಸರ್ಕಾರ, ಅದನ್ನ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಮಾರ್ಕೆಟಿಂಗ್ ಫೆಡರೇಷನ್ ಸರಿಪಡಿಸಬೇಕು ಅಂತಕ್ಕಂತದ್ದು ಒಂದು ಒತ್ತಾಯ. ಇವತ್ತು ಆ ರೈತರು ಏನ್ ಕಷ್ಟಪಡ್ತಾ ಇದಾರೆ ಕೊಪ್ಪರಿ ಇದಕ್ಕೆ. ಆಮೇಲೆ ಇನ್ನ ಒಂದು ಕೊನೆ ಪಕ್ಷ ಒಂದು ವಾರದೊಳಗಾಗಲಿ ಕೇಂದ್ರ ಸರ್ಕಾರ ಎಂಎಸ್ಪಿ ಬೆಲೆನ ಪರಿಷ್ಕರಣೆ ಮಾಡಿ 11,750 ಏನಿದೆ ಅದನ್ನ ನಿಜವಾಗ್ಲೂ ಒಂದು 16,000-17,000 ರೂಪಾಯಿಗಾರು ಏರಿಸಬೇಕು, ಹೆಚ್ಚಿಸಬೇಕು ಅನ್ನೋದು ನಮ್ಮ ಒತ್ತಾಯ. ರಾಜ್ಯ ಸರ್ಕಾರವೇ ಒಂದು ಕ್ವಿಂಟಾಲ್ಗೆ 5,000 ರೂಪಾಯಿ ಕೊಡಬೇಕು, ಆಗ ರೈತ ಉಳಿತಾನೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಇಲ್ಲ ಅಂದ್ರೆ ನಮ್ಗೆ ವಾಣಿಜ್ಯ ಬೆಳೆ ಅದು ಬಿಟ್ರೆ ಇನ್ನೇನು ಗತಿ ಇಲ್ಲ ನಮ್ಗೆ, ಕೊಪ್ಪರಿ ಬಿಟ್ರೆ ಇನ್ನೇನು ಗತಿ ಇಲ್ಲ ನಮ್ಗೆ, ಅದನ್ನ ನಾವು ಆಮೇಲೆ ಪಾಮ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಂಡು ನಿಲ್ಲಿಸ್ಬೇಕು. ಈಗ ನೀವ್ ಯಾತಕ್ಕೋಸ್ಕರ ಈ ಕೊಪ್ಪರಿ ಬೆಲೆ ಇಳಿತಾ ಐತೆ ಅಂದ್ರೆ ಪಾಮ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೋತಾ ಇದಾರೆ, ನಮ್ಮ ಎಣ್ಣೆನ ಉಪಯೋಗಿಸ್ತಾ ಇಲ್ಲ, ಅದರಿಂದ ಅದನ್ನ ನಿಲ್ಲಿಸ್ಬೇಕು. ನಮ್ಮ ಸ್ವದೇಶಿ ನಮ್ಮ ಎಣ್ಣೆನ ಉಪಯೋಗಿಸ್ತಕ್ಕಂಥ ಕಾನೂನನ್ನ ಜಾರಿಗೆ ತರಬೇಕು. ಓಕೆ ಶಿವಲಿಂಗರ್ ಸರಿ.